ಸ್ಟೂಡೆಂಟ್ ಆಗಿ ನಾನು ಟ್ರೈ ಮಾಡ್ತಾ ಇದ್ದೀನಿ. ಮೇ ಬಿ ಈ ಜಾಬ್ನ ಟ್ರೈ ಮಾಡಿದ್ಮೇಲೆ ನಾಳೆಯಿಂದ ನಾನು ಸ್ಟೂಡೆಂಟ್ ಆಗಿ ಮತ್ತೆ ಕಾಲೇಜ್ಗೆ ಹೋಗ್ಬೋದು. ಕಿಸ್ ಚಾಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಕಿಸ್ ಚಾಟ್ ಹೆಂಗಿರುತ್ತೆ ಅಂತ. ಎಲ್ಲ ಚಾಟ್ಗೂ ಇಲ್ಲೇ ಮೊಸರು ಆಗ್ತಾ ಇದೆ, ಸೊ ಅದೇ ಒಂಥರ ಆ್ಯಡೆಡ್ ಫ್ಲೇವರ್ ಆಗಿರ್ಬೋದು. ಮೊಸರು ಜಾಸ್ತಿ ಟೇಸ್ಟ್ ಇಲ್ಲ, ಬಟ್ ಚೆನ್ನಾಗಿದೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ರ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನು ಇವಾಗ ಮಲೇಷ್ಯಾನ 15 ಕ್ಲಾಸ್ ಅಲ್ಲಿ ಇರುವಂತ ಓಂ ಸಿ ಸಾಯಿರಾಮ್ ಚಾರ್ಟ್ ಸೆಂಟರ್ ಗೆ ಬಂದಿದ್ದೀನಿ. ಇಲ್ಲಿ ನಿಮಗೆ ಅನಾರ್ಕಲಿ ಚಾರ್ಟ್ ಸಿಗುತ್ತೆ, ಟಿಂಗ್ ಟಾಂಗ್ ಚಾರ್ಟ್ ಸಿಗುತ್ತೆ, ಡಿಸ್ಕೋ ಚಾರ್ಟ್ ಸಿಗುತ್ತೆ, ಹಾಂಗ್ಕಾಂಗ್ ಚಾರ್ಟ್ ಸಿಗುತ್ತೆ, ನಿಮಗೆ ಕಿಸ್ ಚಾರ್ಟ್ ಕೂಡ ಸಿಗುತ್ತೆ. ಸೊ ಟೋಟಲ್ ಆಗಿ ನಿಮಗೆ 99 ವೆರೈಟೀಸ್ ಆಫ್ ಚಾರ್ಟ್ ಸಿಗುತ್ತೆ. ನೀವು ಇಷ್ಟೊಂದು ವೆರೈಟೀಸ್ ಆಫ್ ಚಾರ್ಟ್ ನ ಪ್ರೊವೈಡ್ ಮಾಡೋದ್ರಿಂದ ಮಲ್ಲೇಶ್ವರಂ ಅಲ್ಲಿ ಇರುವಂತ ಜನರಿಗೆ ಇಲ್ಲಿ ಸಿಗುವಂತ ಚಾರ್ಟ್ಸ್ ಹಾಟ್ ಫೇವರೇಟ್. ಸೊ ಈಗ ನಾನು ಇಲ್ಲಿ ಕೆಲವೊಂದು ಚಾರ್ಟ್ಸ್ ನ ಟ್ರೈ ಮಾಡ್ಬಿಟ್ಟು ಅದರ ರಿವ್ಯೂ ಹೇಳೋದ್ರ ಜೊತೆಗೆ ಚಾರ್ಟ್ಸ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದ್ಬೇಡ, ಬನ್ನಿ ಮಾತು. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ರಮೇಶ್ ಅಂತ. ಓಕೆ ಸರ್, ಶ್ರೀ ಸಾಯಿರಾಮ್ ಚಾರ್ಟ್ ಶುರು ಮಾಡಿದ್ದು ಯಾವಾಗ ಸರ್? ಸರ್, 2008 ಇಸ್ವಿನಲ್ಲಿ ಸ್ಟಾರ್ಟ್ ಮಾಡಿದ್ದು. ಅವ್ರು ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ವಿ, ಈಗ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ ನಿಮ್ಮೆಲ್ಲರ ಆಶೀರ್ವಾದದಿಂದ. ಓಕೆ, 2012 ಸ್ಟಾರ್ಟ್ ಮಾಡಿದ್ದು ನಾನು ಹುಟ್ಟಿದ ಇಸ್ವಿನ. ಹೌದಾ? ನಾವಿನ್ನೂ ಚಿಕ್ಕ ಹುಡುಗ ಅವಾಗ. ಹಾಗೆ ಈಗಲೂ ಹಂಗೆ ಕಾಣಿಸ್ತಾ ಇದ್ದೀರಾ? ಓಕೆ ಸರ್, ನಾನು ಮುಂಚೆ ಏನು ಮಾಡ್ತಾ ಇದ್ರಿ? ಸರ್, ನಾವು ಮುಂಚೆ ಆಟೋ ಓಡಿಸ್ತಾ ಇದ್ವಿ. ಓಕೆ ಓಕೆ, ಆಟೋ ಓಡಿಸೋದು ಬಿಟ್ಟು ಏನ್ ತಗೊಂಡು ಆಟೋ ಓಡಿಸೋದು ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ? ಈ ನಮ್ಮ ಬ್ರದರ್ ಒಬ್ರು ಅಂಗಡಿ ಮಾಡಿದ್ವಿ, ಅದನ್ನ ನೋಡ್ಕೊಂಡು ಬಾಮೈದ ಕೆಲಸ ಕಲ್ತಿದ್ದ. ಆ ಕೆಲಸದ ಮುಖಾಂತರ ಅವನು ನಾವೆಲ್ಲ ಸೇರಿ ಮಾಡಿದ್ವಿ. ಓಕೆ ಸರ್. ಓಕೆ ಓಕೆ, ಅಂದ್ರೆ ಏನು ಚಾರ್ಜ್ ಸೆಂಟರ್ ಸ್ಟಾರ್ಟ್ ಮಾಡ್ಬೇಕು ಅಂತ ಯಾಕನಿಸ್ತು ನಿಮ್ಗೆ? ಏನು ಎಲ್ಲರೂ ಜಾಸ್ತಿ ಇಷ್ಟಪಡೋದೆ ಅದನ್ನಲ್ವಾ. ಬೆಂಗಳೂರಲ್ಲಿ ಫುಡ್ ಸ್ಟ್ರೀಟ್ ಅಂದ್ರೆ ಎಲ್ಲ ಹುಡ್ಕೊಂಡು ಹೋಗ್ತಾರೆ, ಹಂಗಾಗಿ ಅದನ್ನ ಚೂಸ್ ಮಾಡ್ಕೊಂಡಿವಿ. ಓಕೆ ಸರ್, ಅಂದ್ರೆ 2002 ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟಿಂಗ್ ಸಲ್ಲಿ ನಿಮ್ಮ ಬಂಡವಾಳ ಎಷ್ಟು ಹಾಕಿರಿ 2002ರಲ್ಲಿ? ಸರ್, ಅವಾಗ ಹೆಚ್ಚು ಕಮ್ಮಿ ಒಂದೂವರೆ ಲಕ್ಷ ಹಾಕಿದ್ವಿ. ಅವಾಗಲೇ 1.5 ಲಕ್ಷ ಅಡ್ವಾನ್ಸ್ ಜಾಸ್ತಿ ಅವಾಗ. ಓಕೆ ಸರ್, ಅಂದ್ರೆ ಇಲ್ಲಿ ಮಲೇಶ್ವರಂ ಸ್ಟಾರ್ಟ್ ಮಾಡಿದ್ದು? ಮಲೇಶ್ವರಂ ಅಲ್ಲೇ. ಮಲೇಶ್ವರಂ 20 ವರ್ಷ 21 ವರ್ಷ ಆಯ್ತು. ಓಕೆ ಸರ್, ಅಂದ್ರೆ ಇವತ್ತಿನ ದಿನಕ್ಕೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಸರ್? ಅಂದ್ರೆ ಅವಾಗ 1.5 ಲಕ್ಷದಿಂದ ಸ್ಟಾರ್ಟ್ ಮಾಡಿದಾಗ ಇವತ್ತಿನ ದಿನಕ್ಕೆ ಒಂದು ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಸರ್? ಅವಾಗ ಸ್ಟಾರ್ಟ್ ಮಾಡಿದಾಗ 15 ರೂಪಾಯಿ 12 ರೂಪಾಯಿ ಈ ತರ ಎಲ್ಲ ಆಯ್ತು. ಇವತ್ತು 50 ರೂಪಾಯಿ ಆಗಿದೆ, 45 ರೂಪಾಯಿ 50 ರೂಪಾಯಿ ಮಸಾಲ ಪುರಿ ಇವತ್ತು 12-15 ರೂಪಾಯಿ ಇದೆ, ಇವತ್ತು 35-40 ರೂಪಾಯಿ ಆಗ್ತಾ ಇದೆ. ಅವತ್ತು ಸಾಯಿರಾಮ್ ಚಾರ್ಟ್ಸ್ ಕ್ರೇಜಿ ಚಾರ್ಟ್ಸ್ ಎಲ್ಲ 20-25 ಇತ್ತು, ಇವತ್ತು 45-50 ರೂಪಾಯಿ ರೈಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಪ್ರತಿಯೊಂದು. ಅವಾಗೆಲ್ಲ ಬಾಡಿಗೆ ಕಮ್ಮಿ ಇತ್ತು, ಬಾಡಿಗೆ 10,000 ಬಾಡಿಗೆ ಇತ್ತು, ಇವತ್ತು 25,000 ಬಾಡಿಗೆ. ಅಂದ್ರೆ ಒಂದು ತಿಂಗಳಿಗೆ ಎಷ್ಟಾಗ್ಬೋದು ಆಪರೇಷನ್ ಕಾಸ್ಟ್ ಅಂತ? ಏನು ಲೆಕ್ಕ ಹಾಕಲ್ಲ, ಡೈಲಿ ಒಂದು 8,000-10,000 ಆ ಥರ ವ್ಯಾಪಾರ ಆಗುತ್ತೆ, ಅದರಲ್ಲೇ ಹೆಂಗೋ ಮ್ಯಾನೇಜ್ ಮಾಡ್ಕೋತೀವಿ. ಆ್ಯಂಡ್ ನಿಮ್ಮ ಏನೇನೆಲ್ಲ ವೆರೈಟೀಸ್ ಆಫ್ ಚಾಟ್ನ ಪ್ರಿಪೇರ್ ಮಾಡ್ತೀರಿ? ಸರ್, ನಾವು ಸ್ಟಾರ್ಟ್ ಮಾಡಿದ್ದು ಮಸಾಲ ಪುರಿ, ಪಾನಿಪುರಿ, ಬೇಲ್ ಪುರಿ, ದಹಿ ಪುರಿ. ಹಿಂಗೆ ಕಸ್ಟಮರ್ ಬಂದಾಗ ಈ ಥರ ಗೋಟಿಗಳೆಲ್ಲ ಸ್ಟಾರ್ಟ್ ಮಾಡ್ತಾವೆ. ಸಾಯಿರಾಮ್ ಚಾಟ್ಸು, ಕ್ರೇಜಿ ಚಾಟ್ಸು, ಸ್ಟೂಡೆಂಟ್ ಸ್ಪೆಷಲು, ಅನಾರ್ಕಲಿ ಚಾಟ್ಸು, ಕಿಸ್ ಮಸಾಲ, ಪಾಪುಡಿ ಚಾಟು, ದಹಿ ಪುರಿ, ಆಮೇಲೆ ದಹಿಬೇಲು, ದಹಿಬೇಲ್ ಸಮೋಸ, ದಹಿಬೇಲ್ ನಿಪ್ಪಟ್ಟು, ಜೊತೆಗೆ ಬನ್ ಮಸಾಲ, ಬನ್ ನಿಪ್ಪಟ್ಟು, ಬನ್ ಚೀಸು, ಬನ್ ಕಟ್ಲೇಟು, 99 ವೆರೈಟಿ ಚಾಟ್ಸ್. 99 ವೆರೈಟೀಸ್ ಆಫ್ ಚಾಟ್ಸ್ನ ನೀವು ಪ್ರಿಪೇರ್ ಮಾಡ್ತೀರಾ? ಜೊತೆಗೆ ಜ್ಯೂಸಸ್ ಇದೆ, ಮಿಲ್ಕ್ ಶೇಕು, ವೆನಿಲಾ, ಸ್ಟ್ರಾಬೆರಿ, ಬಟರ್ಸ್ಕಾಚ್, ಪಿಸ್ತಾ, ಚಾಕ್ಲೇಟ್, ಕೋಲ್ಡ್ ಕಾಫಿ ಇದೆಲ್ಲ ನಮ್ಮ ಹತ್ರ. ಮತ್ತು ಮಸಾಲೆ ಸೋಡಾ, ಕೋಕ್ ಮಸಾಲ ಇದೆಲ್ಲ ನಮ್ಮ ಹತ್ರ ಇದೆ ಅವೈಲೇಬಲ್. ನಿಮ್ಗೆ ಹೇಳಿದ 99 ಚಾಟ್ಸಲ್ಲಿ ನನ್ನ ಅಟೆನ್ಷನ್ ಸೆಳೆದು ಕಿಸ್ ಚಾಟ್ಸ್ ಅಂದ್ರೆ ಏನು ಸರ್? ಕಿಸ್ ಮಸಾಲ ಅಂದರೆ ಒಂದು ಚಿಕ್ಕದೊಂದು ಗೋಟಿ ಬರುತ್ತೆ, ಅದನ್ನು ಒಂದು ಏನೋ ಒಂದು ಡಿಫ್ರೆಂಟ್ ಆಗಿರಲಿ ಅನ್ನೋ ಥರ ಅದನ್ನು ಕಿಸ್ ಮಸಾಲ ಅಂತೇಳಿ ಒಂದು ಹೆಸರಿಟ್ಟಿದೆ. ಓಕೆ ಸರ್, ಅಂದರೆ ಜನ ಬಂದು ಎಲ್ಲ ಇಷ್ಟಪಟ್ಟೆ ತಿಂತಾರೆ, ಬಟ್ ಈ 99 ವೆರೈಟಿಲಿ ತುಂಬ ಜಾಸ್ತಿ ಫೇಮಸ್, ತುಂಬ ಅಂದರೆ ಜನ ಇಷ್ಟಪಟ್ಟು ತಿನ್ನೋದು ಯಾವ್ದು ಸರ್? ಸಾಯಿರಾಮ್ ಚಾಟ್ಸು, ಕ್ರೇಜಿ ಚಾಟ್ಸು. ಸಾಯಿರಾಮ್ ಚಾಟ್ಸು, ಕ್ರೇಜಿ ಚಾಟ್ಸು. ಓಕೆ ಸರ್, ಅದು ನಿಮ್ಮಲ್ಲಿ ತುಂಬ ಫೇಮಸ್. ಜೊತೆಗೆ ಸ್ಟೂಡೆಂಟ್ ಸ್ಪೆಷಲ್ ಒಂದನ್ನು. ಸ್ಟೂಡೆಂಟ್ ಸ್ಪೆಷಲ್ ಒಂದು, ಅದು ಬರೀ ಸ್ಟೂಡೆಂಟ್ಸ್ ಅಷ್ಟೇ, ನಾನು ಬೇರೆ ಯಾರು ಬಂದು ಕೊಡ್ತಾರೆ? ದೊಡ್ಡವರು ಚಿಕ್ಕವ್ರು ಏನಂತಿಲ್ಲ, ನಾವು ಸ್ಟೂಡೆಂಟ್ ಆಗ್ತೀವಪ್ಪ ಅಂತ ಹೇಳ್ತಾರೆ, ವಯಸ್ಸಾದರೆಲ್ಲ. ಓಕೆ ಸರ್, ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಸಾಯಿರಾಮ್ ಚಾಟ್ಸ್ ಬಗ್ಗೆ, ಅಂದರೆ ತುಂಬ ಅಷ್ಟು ಪಾಪ್ಯುಲರ್ ಆಗಿದೆ, ಎಲ್ಲರೂ ಕೂಡ ಚಾಟ್ಸ್ ಅಂದರೆ ಸಾಯಿರಾಮ್ ಚಾಟ್ಸ್ ಅಂತ ಬರ್ತಾರೆ, ಯಾಕಂದರೆ ಇಷ್ಟೊಂದು ವೆರೈಟೀಸ್ ಆಫ್ ಚಾಟ್ಸ್ನ ಕೊಡ್ತೀರಾ ಅಂತ. ಸೊ ಹೆಂಗೆ ಇಷ್ಟು ಫೇಮಸ್ ಆಯಿತು, ಅಂಡ್ ಫೇಮಸ್ ಆಗೋಕ್ಕೆ ಪಟ್ಟಿದ್ದಂಥ ಕಷ್ಟ ಹೆಂಗೆ ಸರ್? ಕಷ್ಟ ಅನ್ನೋದಕ್ಕಿಂತ ಜನಗಳು ಇಷ್ಟಪಡ್ತಾರಲ್ಲ, ಅವರಿಗೆ ಟೇಸ್ಟ್ ಮುಖ್ಯವಾಗಿ, ಟೇಸ್ಟ್ ಕೊಡಬೇಕು, ಒಳ್ಳೆ ರೀತಿಲಿ ಮಾತಾಡಿಸ್ಬೇಕು, ನಮ್ಮ ನಡವಳಿಕೆನೂ ನೋಡ್ತಾರಲ್ಲ, ಅದು ಬರೀ ದುಡ್ಡು ಕೊಟ್ಟು ಯಾರೂ ತಿನ್ನೋಕ್ಕೆ ಇಷ್ಟಪಡಲ್ಲ, ಟೇಸ್ಟು ಜೊತೆಗೆ ಒಳ್ಳೆ ಮಾತುಕತೆ ಇದೆಲ್ಲ ನೋಡ್ತಾರೆ, ಹುಡ್ಕೊಂಬರ್ತಾರೆ, ಅದನ್ನು ನಾವು ಫಾಲೋ ಮಾಡ್ಕೊಂಬಂದಿದ್ವಿ. ಇವತ್ತವರೆಗೂ ಅದೇ ಇದೆ, ಮಾತಾಡ್ಸೋದ್ರಲ್ಲಾಗಲಿ ಟೇಸ್ಟಲ್ಲಾಗಲಿ, ಯಾರು ಏನಾದರೂ ಚೆನ್ನಾಗಿಲ್ಲ ಅಂದಾಗ ಅದನ್ನು ನಾವು ರಿಸೀವ್ ಮಾಡ್ಕೋತೀವಿ, ಸರಿ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ, ಅವಾಗ ಅದು ಇಷ್ಟಪಡ್ತಾರಲ್ಲ.
ಓಕೆ, ಅಂದರೆ ನಾವು ಚಾಟ್ ಬಿಸ್ನೆಸ್ ಆಗಿರ್ಬೋದು, ಫುಡ್ ಬಿಸ್ನೆಸ್ ಆಗಿರ್ಬೋದು, ನಾವು ಕೊಡುವಂಥ ಟೇಸ್ಟ್ ಜೊತೆಗೆ ಕಸ್ಟಮರ್ ಜೊತೆ ಹೆಂಗಿರ್ತೀವಿ ಅದ್ರ ಮೇಲೆ ನಮ್ಮ ಬಿಸ್ನೆಸ್ ಸಕ್ಸಸ್ ನಿಂತಿರುತ್ತೆ ಅಂತ. ನಮ್ಮನ್ನೆಲ್ಲ ನಡವಡಿಕೆ ನೋಡ್ತಾರೆ, ಒಳ್ಳೆಯ ಕೆಟ್ಟಾರ ಇವರು ಚೆನ್ನಾಗಿದೆ ಇಲ್ವಾ ಎಲ್ಲಾದ್ರು ನೋಡ್ಕೊಂಡು ಬರ್ತಾರೆ. ಓಕೆ ಸರ್, ಓಕೆ. ನಿಮ್ಮ ಫ್ಯೂಚರ್ ಪ್ಲಾನ್ ಏನಾದ್ರು ಇದೆಯಾ? ನೀವು ದೊಡ್ಡ ಅಂಗಡಿ ಮಾಡಿ, ಇನ್ನೂ ದೊಡ್ಡ ಅಂಗಡಿ ಮಾಡ್ಬೇಕು? ಇದೇ ಮಗ ಇದ್ದಾನೆ, ಅವನು BCA ಮಾಡ್ತಾ ಇದ್ದಾನೆ, ದೊಡ್ಡದಾಗಿ ಮಾಡ್ಬೇಕಪ್ಪ ಅಂತಾನೆ. ನಿನಗೆ ಬೇಡಪ್ಪ ಇದೆಲ್ಲ ಕಷ್ಟ ಆಗುತ್ತೆ, ನಿನ್ನ ಇದನ್ನ ನೀನು ನೋಡು. ಇಲ್ಲ ಏನು ಗೊತ್ತಾ, ಹುಡುಗರನ್ನ ಇಟ್ಕೊಂಡು ಮೈಂಟೈನ್ ಮಾಡೋದು ಕಷ್ಟ. ಹೋಟ್ಲ್ ಡಿಪಾರ್ಟ್ಮೆಂಟ್ ನೋಡಿದಿರಲ್ಲ, ಇವತ್ತಿದ್ದಾರೆ ನಾಳೆ ಇರಲ್ಲ. ನಾವು ಕಲ್ತಿರ್ಬೇಕು, ನಾವು ಮಾಡಬೇಕು. ನಾವು ಕಲ್ತಿರೋದಕ್ಕೆ ನಮ್ಮ ಹುಡುಗರನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ. ಕಲ್ತಿದ್ರೆ ಮಾತ್ರ ಇದನ್ನು ಮಾಡೋಕ್ಕೆ ಸಾಧ್ಯ. ಇವತ್ತು ಹುಡುಗರು ಇಲ್ಲ ಅಂದ್ರೂ ಮಾಡೋಷ್ಟು ಕೆಪಾಸಿಟಿ ನಮ್ಗಿದ್ರೆ ಮಾಡ್ಬೋದು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಓಕೆ ಸರ್, ತುಂಬ ಒಳ್ಳೆ ಪಾಯಿಂಟ್ಗಳನ್ನ ಹೇಳಿದ್ರಿ. ನಿಮ್ಮ ಈ ಸಾಯಿರಾಮ್ ಚಾಟ್ಸ್ನ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್, ಮಲ್ಲೇಶ್ವರಂ 15 ಕ್ರಾಸು, ಸೆಕೆಂಡ್ ಟೆಂಪಲ್ ರೋಡು, ನಿಯರ್ ಕಾಡುಮಲ್ಲೇಶ್ವರ ದೇವಸ್ಥಾನ, ಕಾಡುಮಲ್ಲೇಶ್ವರ ಗಂಗಮ್ಮ ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ. ಓಕೆ ಸರ್, ಇಷ್ಟೊತ್ತು ಟೈಮ್ ಕೊಟ್ಟಿದೆ ಮಾತಾಡೋದಕ್ಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನೋಡಿದ್ರಲ್ಲ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಾಯ್ತಲ್ಲ ನಿಮಗೆ, ನೀವು ಮಲ್ಲೇಶ್ವರಂ 15 ಕ್ರಾಸಿಗೆ ಬಂದಾಗ ಇಲ್ಲಿ ಬಂದು ವಿಸಿಟ್ ಮಾಡಿ. ಇಲ್ಲಿ ನಿಮಗೆ 99 ವೆರೈಟೀಸ್ ಆಫ್ ಚಾಟ್ ಸಿಗುತ್ತೆ, ಆ್ಯಂಡ್ ನಾನು ಕೂಡ ಟ್ರೈ ಮಾಡಿದ್ದೀನಿ, ಎಲ್ಲ ಕೂಡ ಚೆನ್ನಾಗಿದೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರನೂ ಶೇರ್ ಮಾಡಿ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಆ್ಯಂಕರ್ ಕಿಶೋರ್.